ಇವರು ಬಹಳ ಖುಷಿ ಆಯ್ತು. ದುಬೈ ಬರಬೇಕಂದ್ರೆ ಅದು ಬಂದು ನಮ್ಮ ನಮ್ಮ ಉದ್ದೇಶಕ್ಕೆ ಬಂದು ನಮ್ಮ ಕನ್ನಡದವ್ರು ಮೀಟ್ ಮಾಡೋದೇ ಉಂಟು. ಅದು ಸುಧೀರ್ ಇರ್ಬೋದು, ದೀಪಕ್ ಇರ್ಬೋದು, ಯಾವಾಗಲೂ ಯಾವಾಗ ಬಂದರೂ ಜೊತೆ ಇರ್ತಾರೆ. ನಮಗೆ ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ತಪ್ಪಾಗಲ್ಲ. ಇವ್ರು ಮಾತ್ರ ಅಂತ ನಾವು ಶೂಟಿಂಗ್ ಬರಬೇಕಾದ್ರೂ ಅದು ಫ್ಯಾಮಿಲಿ ಥರ ಬಿಹೇವ್ ಮಾಡ್ತಿದ್ವಿ. ಅದಾದಮೇಲೆ ನಾವು ತಂದೆ ಅವ್ರನ್ನ ಮ್ಯೂಸಿಕಲ್ ಇರ್ಬೋದು 1993 ಅಬುದಾಬಿ ಆ್ಯಂಡ್ ಇಲ್ಲ ಅಬುದಾಬಿಗೆ ಹೋಗಿತ್ತು, ಇಲ್ಲಿ ದುಬೈಲಿತ್ತು, ಆಮೇಲೆ ಮ್ಯಾರಿಡ್ ಉಂಟು. ಆಮೇಲೆ ತುಂಬ ಚೆನ್ನಾಗಿತ್ತು ಫ್ಯಾಂಟಾಸ್ಟಿಕ್. ಯಾವಾಗ ದುಬೈ ಬಂದ್ರು ನಾವೆಲ್ಲೂ ನಾವು ವಿ ಡೋಂಟ್ ಫೀಲ್ ದಟ್ ವಿ ಆರ್ ಕಮಿಂಗ್ ಔಟ್ ಆಫ್ ನಮ್ಮ ಕಂಟ್ರಿ ಅಂತ ಅನಿಸುತ್ತೆ. ನಮ್ಮ ಇದು ದುಬೈನೂ ನಮ್ಮ ಕಂಟ್ರಿ ಥರ ಅನಿಸುತ್ತೆ. ಅಷ್ಟೊಂದು ಖುಷಿಯಾದ ಒಂದು ಏನಂತೀವಿ, ಎಷ್ಟೇ ಬಿಸಿಲು ಬಟ್ ಇಲ್ಲಿ ಇರೋರೆಲ್ಲರೂ ತುಂಬ ತಣ್ಣಗಿರೋ ಮನುಷ್ಯ. ವೈಬ್ ಇಸ್ ವೈಬ್, ಯಾಕಂದರೆ ಒಂದು ಸೂಪರ್ ಒಂದು ರಾಕೇಶ್ ಅವ್ರ ದಿನಕ್ಕೆ ಒಂದು ಬರ್ತೇವೆ ಏನು ಜನ್ರೇಷನ್ ಗ್ಯಾಪ್ ಅಂತ ಒಂದು ಇದು ಮಾಡ್ತಿದ್ದೀರ, ಸೋಷಿಯಲ್ ಕ್ಲಾಸಸ್ ಮಾಡ್ತೀವಿ. ಇವೆಲ್ಲರೂ ಎಷ್ಟು ಮಟ್ಟಕ್ಕೆ ಬಂದು ಮತ್ತು ಬಂದು ಈ ಥರ ಸೋಷಿಯಲ್ ಕ್ಲಾಸ್ ಅವೇರ್ನೆಸ್ ಇದ್ದಾಗ ಯಾವಾಗ ಒಂದು ಒಳ್ಳೆ ಥರ ಬಾಂಧವ್ಯ ಬರುತ್ತೆ, ಒಂದೇ ಭಾಳ ಹೆಮ್ಮೆ ಅನಿಸುತ್ತೆ. ರಾಕೇಶ್ ಹೆಸರಲ್ಲಿ ಅವರ ಫ್ಯಾಮಿಲಿ ಪಡೆದಿದ್ದು ತುಂಬ ಒಂದಾಟ ಆಯಿತು, ವೆರಿ ಗುಡ್. ಆ್ಯಂಡ್ ನಾವು ನೋಡಿ ಯಾವ ನನಗೇನು ಇಟ್ಸ್ ನಾಟ್ ದಟ್ ವಾಂಟ್ ಎನ್ ಇನ್ವಿಟೇಷನ್ ಈ ನೋಟ್ ನನಗೆ ಅದೆಲ್ಲ ಇಲ್ಲ, ಬಟ್ ಐ ಫೀಲ್ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಅಂತ. ನಾಟ್ ದಟ್ ಐ ವಾಂಟ್ ಅಪ್ಪ ಹೇಳಿದ್ರು ಯಾವ ಇದರಲ್ಲಿ ಆ ಚಾನ್ಸ್ ಸಿಕ್ಕಿದಾಗ ಹೋಗ್ಬೇಕಂತ, ಯಾಕಂದ್ರೆ ಅದು ಬರು ಮಾಡ್ಕೊಳ್ಬೇಕು, ಬರು ಮಾಡ್ಕೋಬೇಕಂದ್ರೆ ಅವ್ರು ಬೇಡ ಅಂತ ಬಿಡ್ಬೇಕು. ಸೊ ನಮಗೂ ಒಂದು ಖುಷಿಯಾದ ವಿಷಯ ಬಂದಿದೆ, ಎಲ್ಲರೂ ಮೀಟ್ ಮಾಡಿಲ್ಲ, ಥ್ಯಾಂಕ್ ಯು. ಸಿಗ್ತಾರಣ್ಣ ಅದೇ ಥರ ಫ್ರೆಂಡ್ಶಿಪ್ ಅಂತ.